ಜಾಸ್ತಿ ಇಟ್ಕೊಂಡು ಈ ಕಾರ್ಯಕ್ರಮವನ್ನ ನಾವು ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಮ್ಮ ಮುಂದೆ ನಮ್ಮ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು ದೂರದೃಷ್ಟಿ ಉಳ್ಳಂತ ನಮ್ಮೆಲ್ಲರ ನೆಚ್ಚಿನ ನಾಯಕರು ನಮ್ಮೊಂದಿಗೆ ಈ ಸಡಗರದಲ್ಲಿ ದೇಶಭಕ್ತಿ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸುತ್ತಾ ಇದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಬಯಸುತ್ತೇನೆ ಹಾಗೆ ನಮ್ಮ ಬೆಂಗಳೂರು ಉತ್ತರದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿರುವಂತ ದೈವಟೋ ಕ್ರ್ಯಾಕರ್ಸ್ ಆ ಕ್ರ್ಯಾಕರ್ಸ್ ಅನ್ನು ನಿಲ್ಲಿಸಬೇಕು ದಯವಿಟ್ಟು ಕ್ರ್ಯಾಕರ್ಸ್ ಪಟಾಕಿ ಹೊಡೆಯುವುದನ್ನು ನಿಲ್ಲಿಸಬೇಕು ಅಂತ ಕೇಳ್ಕೊತೀನಿ ಆತ್ಮೀಯರೇ ನಮ್ಮ ನಿಮ್ಮೆಲ್ಲರ ಭಾವನೆ ನಮ್ಮ ಭಾರತವನ್ನ ಸಮೃದ್ಧವಾಗಿ ಸದೃಢವಾಗಿ ಕಟ್ಟಬೇಕು ಅಂತ ನಮ್ಮೆಲ್ಲರ ಭಾವನೆಯ ಪೂರ್ವಕವಾಗಿ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರ ಒಂದು ನಾಯಕತ್ವದಲ್ಲಿ ಇವತ್ತು ದೇಶ ಉದ್ದಹಗಲದಲ್ಲಿ ಆಜಾದ್ ಕಾ ಅಮೃತ್ ಮಹೋತ್ಸವವನ್ನ ಇವತ್ತು ಬಹಳಷ್ಟು ಸಡಗರದಿಂದ ಒಂದು ಭಕ್ತಿಯಿಂದ ನಾವು ಇವತ್ತು ಆಚರಣೆಯನ್ನು ಮಾಡ್ತಿರುವಂತ ಈ ಸಂದರ್ಭದಲ್ಲಿ ಹರ್ ಘರ್ ತಿರಂಗ ಅನ್ನುವಂತ ಒಂದು ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳುವಂತದಾಗಿದೆ ಇದನ್ನು ಇವತ್ತು ದೇಶ ಉದ್ದಾಗಲದಲ್ಲಿ ಪ್ರತಿಯೊಂದು ಮನೆ ಮನೆಯಲ್ಲೂ ನಮ್ಮ ದೇಶದ ತ್ರಿವರ್ಣ ಧ್ವಜವನ್ನು ಹಾಕುವಂತದಾಗಿದೆ ಇದು ಇದಕ್ಕೆ ಸಾಕ್ಷಿಯೇ ಇವತ್ತಿನ ಈ ಕಾರ್ಯಕ್ರಮದಲ್ಲೂ ಸಹ ನಾವು ನೋಡಬಹುದು ನಮ್ಮ ಕೈನಲ್ಲಿ ನಮ್ಮ ದೇಶದ ಧ್ವಜ ಇದೆ ಈ ಧ್ವಜವನ್ನು ನಮ್ಮ ಆತ್ಮ ಮೂಲಕ ನಮ್ಮ ಬೀಜ ಮೂಲಕ ನಮ್ಮ ಜೊತೆ ಅದಿರೋ ಮೂಲಕ ನಮಗೆ ಒಂದು ದೊಡ್ಡ ಸಂಚಲನವನ್ನು ಆಗ್ತಿದೆ ಈ ಸಂಚಲನ ನಿಜಕ್ಕೂ ಯಾವ ರೀತಿ ವ್ಯಕ್ತಪಡಿಸಬೇಕು ಅನ್ನೋ ಗೊತ್ತಿಲ್ಲ ಈ ದೇಶ ಕಟ್ಟುವಂತ ಕೆಲಸದಲ್ಲಿ ನಾವೆಲ್ಲರೂ ಟ್ರ್ಯಾಕ್ಟರ್ ಎಲ್ಲರೂ ಮನೆ ಮನೆಯಲ್ಲೂ ಇವತ್ತು ಧ್ವಜವನ್ನು ಹಾಕುವ ಮೂಲಕ ಇವತ್ತು ಸಕ್ರಿಯವಾಗಿ ಎಲ್ಲರೂ ಭಾಗವಹಿಸಿರುವಂತಹ ಈ ದಾರಿಯಲ್ಲಿ 75 ವರ್ಷದ ಸ್ವಾತಂತ್ರ್ಯೋತ್ಸವವನ್ನ ಈಗಾಗಲೇ ನಾವು ಪೂರೈಸಿರುವಂತದ್ದಿದೆ ಈ 75 ವರ್ಷದಲ್ಲಿ ಹಲವಾರು ಸಾಧನೆಗಳು ಹಲವಾರು ರೀತಿಯಾದಂತಹ ಪ್ರಗತಿಯನ್ನು ನಾವು ಕಂಡಿರುವಂತದ್ದಿದೆ ಈ ಸ್ವಾತಂತ್ರ್ಯವನ್ನು ಪಡೆಯಲಿಕ್ಕೆ ನಮ್ಮ ದೇಶದ ಮಾನ್ಯರ ತ್ಯಾಗ ಬಲಿದಾನ ಮೂಲಕವೇ ನಮಗೆ ಸ್ವಾತಂತ್ರ್ಯ ಸಿಕ್ಕಿರುವಂತದ್ದು ಈ ಸಿಕ್ಕಂತ ಸ್ವಾತಂತ್ರ್ಯವನ್ನ ಇನ್ನ ಉತ್ತಮವಾಗಿ ನಾವು ಅದಕ್ಕೆ ಶಕ್ತಿನ ಕೊಡುವಂತದಾಗಬೇಕು ಅವರ ಕನಸನ್ನ ನನಸು ಮಾಡುವಂತದಾಗಬೇಕು ಈ ದಿಕ್ಕಲ್ಲಿ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಲವಾರು ಕಾರ್ಯಗಳನ್ನು ಮಾಡಿದ್ದಾರೆ ಈ ಕಾರ್ಯಗಳನ್ನ ಇದರಲ್ಲಿ ಮಾಡಿರುವಂತದಿದೆ ಇನ್ನು ಮುಂದಿನ ಏನು 25 ವರ್ಷ ಕಾಲವನ್ನು ಅಮೃತ ಕಾಲವನ್ನಾಗಿ ನಾವು ಘೋಷಣೆ ಮಾಡಿರುವಂತದಿದೆ 75 ಪೂರೈಸಿ ಈಗ 76ನೇ ವರ್ಷಕ್ಕೆ ನಾವು ಕಾಲಿಟ್ಟಿರುವಂತದಿದೆ 75 ಮತ್ತು 100ರ ಮಧ್ಯದಲ್ಲಿ ಏನು 25 ವರ್ಷದ ಅಮೃತ ಕಾಲವನ್ನು ನಾವೆಲ್ಲರೂ ಉತ್ತಮವಾಗಿ ಆಚರಣೆಯನ್ನು ಮಾಡಬೇಕು ನಮ್ಮ ನಮ್ಮ ವೃತ್ತಿಯ ಮೂಲಕ ನಮ್ಮ ನಮ್ಮ ಜವಾಬ್ದಾರಿಯ ಮೂಲಕ ನಾವು ಪ್ರತಿಯೊಬ್ಬರು ಈ ದೇಶ ಕಟ್ಟುವಂತ ಕೆಲಸವನ್ನು ನಾವೆಲ್ಲರೂ ಪ್ರಾಮಾಣಿಕವಾಗಿ ಮಾಡಬೇಕು ಆಗ ಮಾತ್ರ ನಮ್ಮ ಸದೃಢವಾದಂತಹ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ ತಿಳಿಸಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಇಲ್ಲೆಲ್ಲ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಶಕ್ತಿಯನ್ನು ತುಂಬಿ ಒಟ್ಟಾರೆ ಸಾಮೂಹಿಕವಾಗಿ ನಾವೆಲ್ಲ ಈ ದೇಶದ ಸ್ವಾತಂತ್ರ್ಯವನ್ನು ಆಚರಿಸಬೇಕು ಅನ್ನುವಂಥ ಏಕೈಕ ದೃಷ್ಟಿಯಿಂದ ನಾವೆಲ್ಲ ಇಲ್ಲಿ ಬಂದು ಸೇರಿರುವಂಥದ್ದಿದೆ ನಿಜಕ್ಕೂ ಈ ಸೇರಿರುವಂತಹ ಈ ಸಂಖ್ಯೆ ಮತ್ತು ನಿಮ್ಮ ಭಾವನೆಗಳು ನಿಮ್ಮ ಆಸಕ್ತಿ ಈ ದೇಶದ ಬಗ್ಗೆ ಇರುವಂತಹ ಅಪಾರವಾಗಿರುವಂತಹ ದೇಶಭಕ್ತಿ ಇವತ್ತಿನ ವ್ಯಕ್ತವಾಗ್ತಿರುವಂಥದ್ದಿದೆ ಇದೇ ದಾರಿಯಲ್ಲಿ ಇನ್ನನ್ನು ಜೋರಾಗಿ ಹೆಜ್ಜೆಯನ್ನು ಇಡೋಣ ಇನ್ನ ಒಗ್ಗಟ್ಟಿನಿಂದ ಮಾಡೋಣ ನಮ್ಮ ಜಾತಿ ಧರ್ಮಗಳು ಮತ್ತು ಭಾಷೆಗಳನ್ನು ಮೀರಿ ವಿವಿಧತೆಯಲ್ಲಿ ಏಕತೆಯನ್ನು ತೋರಿಸಲಿಕ್ಕೆ ಇದೇ ಸಾಕ್ಷಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಮ್ಮೊಂದಿಗೆ ನಮ್ಮ ನಾಡಿನ ಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಬೇಕು ಅವರ ಮಾತು ನಿಜಕ್ಕೂ ನಮಗೆ ಶಕ್ತಿ ತುಂಬುವಂಥದ್ದಿದೆ ನಮ್ಮ ನಾಡಿನ ನಮ್ಮೆಲ್ಲರ ಕನಸು ಅದನ್ನು ನನಸು ಮಾಡಲಿಕ್ಕೆ ಯಾವ ರೀತಿ ದಾರಿಯನ್ನು ಅವರು ನಮಗೆ ತೋರಿಸ್ತಾರೆ ಯಾವ ರೀತಿ ನಮ್ಮ ಮುಂದಿನ ಗುರಿ ಆಗಿರುತ್ತೆ ನಾವೆಲ್ಲರೂ ಒಟ್ಟಿಗೆ
ಈ ನಾಡನ್ನು ಕಟ್ಟುವಂತ ಕೆಲಸ ಈ ದೇಶವನ್ನು ಕಟ್ಟುವಂತ ಕೆಲಸವನ್ನ ಆ ಸಂದೇಶವನ್ನು ಕೊಡುವಂತ ಕೆಲಸವನ್ನ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡುವಂತದ್ದಿದೆ. ಅವರ ಮಾತನ್ನು ಕೇಳೋಣ. ಅವ್ರನ್ನ ಈ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಬೇಕಂತ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಹೃದಯಪೂರ್ವಕವಾಗಿ ಮತ್ತೊಮ್ಮೆ ಅವ್ರನ್ನ ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಂತ ನಾನು ನಿಮ್ಮೆಲ್ಲರ ಪರವಾಗಿ ಕೇಳ್ಕೊತೀನಿ. ಹಾಗೆ ನಮ್ಮೊಂದಿಗೆ ನಮ್ಮ ಈ ಆಚರಣೆಯನ್ನ ಅರ್ಥಪೂರ್ಣವಾಗಿ ಮಾಡಲಿಕ್ಕೆ ಕಾರಣಕರ್ತರಾಗಿರುವಂಥ ನಮ್ಮ ವೀಣಾಮೂರ್ತಿಯವರು ಎಲ್ಲ ಕಲಾವಿದರನ್ನು ಕಲಿಸಿ ಇವತ್ತು ಕಲೆಯ ಮೂಲಕ ನಮ್ಮ ಸಂಗೀತದ ಮೂಲಕ ಇವತ್ತು ಈ ಆಚರಣೆಯನ್ನು ಮಾಡಿದ್ವಿ. ನಮ್ಮ ಹೆಸರುವಾಸಿಯಾಗಿರುವಂಥ ನಮ್ಮ ಸತ್ಯವತಿ ಮಂಗ್ಲಿಯವರು ಇವತ್ತು ಆಂಧ್ರದಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ದೇಶದಲ್ಲಿ ವಿವಿಧತೆಯಲ್ಲೂ ಏಕತೆಯನ್ನು ತೋರೋ ಮೂಲಕ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಮಂಗ್ಲಿಯವರಿಗೆ ಒಂದು ಪುಷ್ಪಗುಚ್ಛವನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಅವರ ಸಂಗೀತ ಇವತ್ತು ಎಲ್ಲರ ಮನೆ ಮನೆಯಲ್ಲೂ ಇವತ್ತು ಕೇಳುವಂಥದ್ದಾಗಿದೆ, ಚಿರಪರಿಚಿತರಾಗಿದ್ದಾರೆ. ಅವರ ಜನಪ್ರಸಿದ್ಧಿ ನಮ್ಮ ನಾಡಿನಲ್ಲೂ ಜನಪ್ರಸಿದ್ಧರಾಗಿದ್ದಾರೆ. ಅವರ ಉಪಸ್ಥಿತಿಯನ್ನು ಗೌರವಿಸಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ನಮ್ಮ ಎಲ್ಲ ನಾಡಿನ ಜನತೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಮತ್ತೊಮ್ಮೆ ಅವ್ರನ್ನ ಕೇಳ್ಕೊತೀನಿ. ದಯವಿಟ್ಟು ಬಂದು ಉದ್ದೇಶಿಸಿ.